ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ಭಕ್ತಿ ಸಡಗರದ ಮಹಾಶಿವರಾತ್ರಿ ಆಚರಣೆ. ಕಾಸರಗೋಡಿನಲ್ಲಿ ವೃತ ಕೈಗೊಂಡು ಪೂಜೆಯಲ್ಲಿ ನಿರತರಾದ ಭಕ್ತರು. ಸತತ ಎರಡನೇ ಬಾರಿ ಅಣ್ಣ ತಮ್ಮ ಜೋಡುಕರೆ ಕಪ್ಪಳಕ್ಕೆ ಚಾಲನೆ. ಗಮನ ಸೆಳೆಯಿತು ಗೋಳಂಗಳಕ್ಕೆ ವೈಭವದ ಶೋಭಾಯಾತ್ರೆ. ಕಾಸರಗೋಡು ಲಯನ್ಸ್ ಕ್ಲಬ್ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ನಡೆಸಿತು. ಪೊಲೀಸ್ ಉದ್ಯೋಗಸ್ಥರಿಗೆ ಕಿಡ್ನಿ ರೋಗ ತಪಾಸಣಾ ಶಿಬಿರ. ಮುತ್ತೂರ್ ಸ್ನೇಹಾಶ್ರಯ ಯೋಜನೆಯ ಭಾಗವಾಗಿ ನಡೆಯಿತು ಕ್ಯಾಂಪ್. ವೆಲ್ಫೇರ್ ಪಾರ್ಟಿ ಜಿಲ್ಲಾ ಕಮಿಟಿ ವತಿಯಿಂದ ನಡೆಯಿತು ಲಾಂಗ್ ಮಾರ್ಚ್ ಹಾಗೂ ಸಾರ್ವಜನಿಕ ಸಭೆ. ರಾಜ್ಯಾಧ್ಯಕ್ಷ ವಾಣಿಯಂಬಲಿರಿಂದ ಉದ್ಘಾಟನೆ. ತಲಪಾಡಿ ಟೋಲ್ಗೇಟ್ನಲ್ಲಿ ಸ್ಥಳೀಯರಿಗೆ ಮತ್ತೆ ಸಮಸ್ಯೆ. ತೀವ್ರ ಪ್ರತಿಭಟನೆಗೆ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ. ಪರಿಹಾರ ಕಾಣದಿದ್ದಲ್ಲಿ ಟೋಲ್ಗೇಟ್ಗೆ ಮುತ್ತಿಗೆ ಹಾಕಲು ತೀರ್ಮಾನ. ಕೇರಳ ರಾಜ್ಯ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ ಜಿಲ್ಲಾ ಸಮ್ಮೇಳನ ಮಾರ್ಚ್ 28 ಆಯೋಜನೆ. ಇದರ ಭಾಗವಾಗಿ ನಡೆಯಿತು ಸಂಘಟಕ ಸಮಿತಿ ಸಭೆ. ವಾರ್ತೆಗಳು ವಿವರವಾಗಿ. ಮಹಾಶಿವರಾತ್ರಿ ಪ್ರಯುಕ್ತ ನಾಡಿನಾದ್ಯಂತ ಎಲ್ಲ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಜಾಗರಣೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕಾಸರಗೋಡಿನ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸೇರಿದಂತೆ ಹಲವು ಶಿವನ ದೇವಾಲಯಗಳಲ್ಲಿ ಭಕ್ತರು ವೃತ ಕೈಗೊಂಡು ಪೂಜೆಯಲ್ಲಿ ನಿರತರಾದರು. ದೇವರ ನಾಡು ಎಂದೇ ಪ್ರಸಿದ್ಧಿ ಪಡೆದ ಕೇರಳದ ಕಾಸರಗೋಡು ಜಿಲ್ಲೆಯ ವಿವಿಧ ಶಿವಕ್ಷೇತ್ರಗಳ ಸಹಿತ ಹಿಂದೂ ಧಾರ್ಮಿಕ ಕೇಂದ್ರಗಳು ಮಹಾಶಿವರಾತ್ರಿಯ ಉತ್ಸವಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ನಗರದ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಮಾಧೂರು ಶ್ರೀ ಮದನಂತೇಶ್ವರ ದೇವಸ್ಥಾನ, ಕುಂಬಳೆ ಸೀರೆ ಶ್ರೀ ಶಂಕರನಾರಾಯಣ ದೇವಸ್ಥಾನದ ಸಹಿತ ವಿವಿಧ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಿತು. ಶಿವರಾತ್ರಿಯ ಅಂಗವಾಗಿ ದೇವರಿಗೆ ಸಿಯಾಳ ಅಭಿಷೇಕ, ಪಂಚಾಮೃತ ಅಭಿಷೇಕ, ಶತರುದ್ರ ಪಾರಾಯಣ, ಉತ್ಸವ ಬಲಿ, ಮಹಾರಂಗ ಪೂಜೆ, ಶತರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ ಮುಂತಾದ ಸೇವೆಗಳು ಜರುಗಿದವು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಜಾಗರಣೆಯ ಮೂಲಕ ಶಿವಾರ್ಚನೆಯಲ್ಲಿ ತೊಡಗಿಸಿಕೊಳ್ಳುವುದು ವಿಶೇಷವಾಗಿದೆ. ಪೈವಳಿಕೆ ಬೋಳಂಗಳ ಅಣ್ಣ ತಮ್ಮ ಜೋಡುಕರೆ ಕಂಬಳ ಸಮಿತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು, ಇದರ ಆಶ್ರಯದಲ್ಲಿ ನಡೆಯುವ ಬೋಳಂಗಳೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು. ಇದರ ಅಂಗವಾಗಿ ಶುಕ್ರವಾರ ಪೈವಳಿಕೆಯಿಂದ ಬೋಳಂಗಳಕ್ಕೆ ವೈಭವದ ಶೋಭಾಯಾತ್ರೆ ಜರುಗಿತು. ಪ್ರಸ್ತುತ ಕಾಸರಗೋಡು ಜಿಲ್ಲೆಯ ಏಕೈಕ ಕಂಬಳವೆಂದೇ ಪ್ರಸಿದ್ಧಿ ಪಡೆದ ಪೈವಳಿಕೆ ಸಮೀಪದ ಬೋಳಂಗಳದಲ್ಲಿ ಸತತ ಎರಡನೇ ಬಾರಿ ಅಣ್ಣ ತಮ್ಮ ಜೋಡುಕರೆ ಕಂಬಳ ಶುಕ್ರವಾರದಿಂದ ಭಾನುವಾರದವರೆಗೆ ನಾನಾ ಕಾರ್ಯಕ್ರಮಗಳೊಂದಿಗೆ ಜರಗಲಿದೆ. ಜಾತಿ ಮತ ಭೇದವಿಲ್ಲದೆ ಅತ್ಯಂತ ಸೌಹಾರ್ದಯುತವಾಗಿ ನಡೆಯುವ ಕಂಬಳವನ್ನು ನಾಡಿನ ಜನತೆ ಯಶಸ್ವಿಗೊಳಿಸಬೇಕೆಂದು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಕಂಬಳ ಸಮಿತಿ ಅಧ್ಯಕ್ಷ ಪಿಆರ್ ಶೆಟ್ಟಿ ಪೊಯ್ಯಲು ಅಭಿಪ್ರಾಯಪಟ್ಟರು. ಈ ಕಂಬಳ ನಾಡಿದ್ದು ಈಗ ಪೂರ್ವಭಾವಿಯಾಗಿ ಇವತ್ತು ನಡೀತಾ ಇದೆ. ಹಾಗೆ ನಾಡಿದ್ದು ಶನಿವಾರ ಬೆಳಿಗ್ಗೆ 9:30 ಪ್ರಾರಂಭವಾದ ಕಂಬಳ, ಅದು ಮರುದಿನ 10 ಒಳಗೆ 24 ಮುಗಿಸ್ತೇವೆ, ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಂಬಳ ಕಮಿಟಿಯಿಂದ ನಾನು ಅದನ್ನು ಧೈರ್ಯವಾಗಿ ಹೇಳ್ತೇನೆ. ಅದೇ ಪ್ರಕಾರ
ಈ ಕಂಬಳ ಯಾವುದೇ ಒಂದು ತೊಂದರೆ ಯಾವುದು ಒಂದು ಇಲ್ಲದೆ ಇದು ನಡೀಬೇಕು. ಇದಕ್ಕೆ ಈ ಊರವರ ಪ್ರತಿಯೊಬ್ಬರು ಈ ಸಮಿತಿಯವರ ಸಹಕಾರ ಬೇಕು. ಸುದ್ದಿಗೋಷ್ಠಿಯಲ್ಲಿ ಕಾವಡೂರು ಬೀಡು ಮಾರಪ್ಪ ಶೆಟ್ಟಿ, ಕಂಬಳ ಸಮಿತಿ ಅಧ್ಯಕ್ಷ ಭಾಸ್ಕರ ರಾಯ್ ಮಂಜಲ್ತೋಡಿ, ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ಪೂಜಾರಿ ಲಾಲ್ಬಾಗ್, ಕಂಬಳ ಉತ್ಸವ ಸಮಿತಿ ಕಾರ್ಯದರ್ಶಿ ಹರೀಶ್ ಶೆಡಿ ಕಡಂಬಾರು, ಉತ್ಸವ ಸಮಿತಿ ಅಧ್ಯಕ್ಷ ಅಜಿತ್ ಎಂಸಿ ಲಾಲ್ಬಾಗ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಯೋಜನಾಧಿಕಾರಿ ಚೇತನ ಎಂ ಉಪಸ್ಥಿತರಿದ್ದರು. ಬೋಳಂಗಳದಲ್ಲಿ ಅಣ್ಣ ತಮ್ಮ ಜೋಡುಕರೆ ಕಂಬಳ ಸಮಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ಇದರ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಕಂಬಳ ಹಾಗೂ ಜನಪದ ಗ್ರಾಮೀಣ ಕ್ರೀಡೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಈ ಪ್ರಯುಕ್ತ ಶುಕ್ರವಾರ ಬೆಳಿಗ್ಗೆ ಪಾಯ್ವಳಿಕೆಯಿಂದ ಕಾರ್ಯಕ್ರಮ ನಡೆಯುವ ಪರಿಸರಕ್ಕೆ ವೈಭವದ ಶೋಭಾಯಾತ್ರಾ ಮೆರವಣಿಗೆ ನಡೆಯಿತು. ಕೊಂಬು ವಾದ್ಯಗಳ ಮೆರವಣಿಗೆಯಲ್ಲಿ ಸುಮಾರು 250ಕ್ಕಿಂತಲೂ ಹೆಚ್ಚು ಮಂದಿ ಭಾಗವಹಿಸಿದರು. ಬಳಿಕ ಜಾನಪದ ಕ್ರೀಡೆ ಹಾಗೂ ಗ್ರಾಮೀಣ ಮೇಳವನ್ನು ತುಳು ಅಕಾಡೆಮಿ ಅಧ್ಯಕ್ಷ ಉಮೇಶ್ ಸಾಲಿಯಾನ್ ಉದ್ಘಾಟಿಸಿದರು. ಅಣ್ಣ ತಮ್ಮ ಜೋಡುಕರೆ ಕಂಬಳವು ಶನಿವಾರ 10:30 ಆರಂಭಗೊಳ್ಳಲಿದೆ. ಕಾಸರಗೋಡು ಲಯನ್ಸ್ ಕ್ಲಬ್ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಜಂಟಿ ಆಶಯದಲ್ಲಿ ಜಿಲ್ಲಾ ಪೊಲೀಸ್ ಉದ್ಯೋಗಸ್ಥರಿಗೆ ಕಿಡ್ನಿ ರೋಗ ತಪಾಸಣಾ ಶಿಬಿರ ನಡೆಯಿತು. ಮುತ್ತೂಟ್ ಸ್ನೇಹಾಶ್ರಯ ಯೋಜನೆಯ ಭಾಗವಾಗಿ ಶಿಬಿರವನ್ನು ಆಯೋಜಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿಎಸ್ ಸಾಬು ಕ್ಯಾಂಪನ್ನು ಉದ್ಘಾಟಿಸಿದರು. ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ವಿ ವೇಣುಗೋಪಾಲನ್ ಅಧ್ಯಕ್ಷತೆ ವಹಿಸಿದರು. ಕೆಪಿಒಎ ಪ್ರೆಸಿಡೆಂಟ್ ವಿ ಉಣ್ಣಿಕೃಷ್ಣನ್, ಸೆಕ್ರೆಟರಿ ಎವಿ ಪ್ರದೀಪನ್, ಇನ್ಸ್ಪೆಕ್ಟರ್ ಸಿಬಿ ಥಾಮಸ್, ಕೆಪಿಒಎ ಜಿಲ್ಲಾ ಸೆಕ್ರೆಟರಿ ಪಿಪಿ ಮಹೇಶ್, ಡಾಕ್ಟರ್ ಕೆವಿ ಅಜಿದೇಶ್ ಮೊದಲಾದವರು ಮಾತನಾಡಿದರು. ಶಿಬಿರದಲ್ಲಿ ಕ್ರಿಯಾಟಿನ್ ಅಲ್ಬುಮಿನ್, ಗ್ಲೂಕೋಸ್, ಹೆಪಟೈಟಿಸ್, ರಕ್ತದೊತ್ತಡ, ಬಾಡಿ ಮಾಸ್ ಇಂಡೆಕ್ಸ್ ಇತ್ಯಾದಿಗಳನ್ನು ತಪಾಸಣೆ ನಡೆಸಿ ಹೆಲ್ತ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಮುತ್ತೂರ್ ಸ್ನೇಹಾಶ್ರಯ ಯೋಜನೆ ಅಂಗವಾಗಿ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರದಲ್ಲಿ ಜೀವನ ಶೈಲಿ ರೋಗಗಳ ಬಗೆಗಿನ ತರಗತಿಯನ್ನ ನೀಡಲಾಯಿತು. ಕೊಯಂಬತ್ತೂರು ಎಂಜಿಆರ್ ಮೆಡಿಕಲ್ ಯೂನಿವರ್ಸಿಟಿಯ ಡಾಕ್ಟರ್ ಶಿಂಜಿ ಪಿನಾಯರ್ ತರಗತಿಯನ್ನ ನಡೆಸಿದ್ರು. ಡಾಕ್ಟರ್ ಸತ್ಯನಾಥ್, ಡಾಕ್ಟರ್ ಗೀತಾ ಸತ್ಯನಾಥ್, ಡಾಕ್ಟರ್ ಪದ್ಮನಾಭ ಭಟ್, ಡಾಕ್ಟರ್ ಶಂಕರ್ ರಾಜ್, ಗಂಗಾಧರನ್, ರಾಜೇಶ್ ಕೆ ನಾಯರ್ ಶಿಬಿರಕ್ಕೆ ನೇತೃತ್ವವನ್ನ ನೀಡಿದ್ರು. ರಾಜ್ಯದಲ್ಲಿ ನಡೆಯುವುದು ಇತಿಹಾಸ ಗೊತ್ತಿಲ್ಲದವರಿಗೆ ವಿರುದ್ಧವಾದ ಪ್ರತಿಭಟನೆ ಎಂದು ವೆಲ್ಫೇರ್ ಪಾರ್ಟಿ ರಾಜ್ಯಾಧ್ಯಕ್ಷ ಹಮೀದ್ ವಾಣಿಯಂಬಲ ಹೇಳಿದರು. ವೆಲ್ಫೇರ್ ಪಾರ್ಟಿ ಜಿಲ್ಲಾ ಕಮಿಟಿ ಆಯೋಜಿಸಿದ ಲಾಂಗ್ ಮಾರ್ಚ್ ಹಾಗೂ ಸಾರ್ವಜನಿಕ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಾಹ್ನ ನಯನ್ಮಾರ್ ಮೂಲೆಯಿಂದ ಆರಂಭಿಸಿದ ಲಾಂಗ್ ಮಾರ್ಚ್ ಕಾಸರಗೋಡು ನಗರದಲ್ಲಿ ಸಮಾರೋಪಗೊಂಡಿತು. ಬಳಿಕ ಹೊಸ ಬಸ್ ಸ್ಟ್ಯಾಂಡ್ ಪರಿಸರದಲ್ಲಿ ಸಾರ್ವಜನಿಕ ಸಭೆ ನಡೆಯಿತು. ഇന്ത്യയിൽ നിന്ന് ബ്രിട്ടീഷുകാരെ നമ്മുടെ പൂർവികർ കെട്ടുകെട്ടിച്ചത് കോടതി വ്യവഹാരങ്ങളിലൂടെയായിരുന്നില്ല, പകരം തെരുവിനെ പ്രക്ഷുബ്ധമാക്കി തുടർച്ചയായ സ്വാതന്ത്ര്യ സമര പോരാട്ടങ്ങളിലൂടെയായിരുന്നു നമ്മുടെ പൂർവികർ ബ്രിട്ടീഷുകാരെ ഈ രാജ്യത്തു നിന്ന് കെട്ടുകെട്ടിച്ചത്. അതുകൊണ്ട് തന്നെ കോടതിയല്ല, തെരുവ് തന്നെയാണ് നമ്മുടെ പ്രക്ഷോഭത്തിൻ്റെ ഭൂമി. നിങ്ങൾ 2 മാസമായി തെരുവിലാണ്, ഇന്നും നിങ്ങൾ തെരുവിലാണ്, നാളെയും നമ്മൾ തെരുവിലായിരിക്കും. നമ്മുടെ ലക്ഷ്യം കണ്ടെത്തുന്നത് വരെ തെരുവിൽ നിന്ന് പിന്മടക്കമില്ലാത്ത പ്രക്ഷോഭവുമായി നമ്മൾ മുന്നോട്ട് പോകും എന്ന് തന്നെയാണ് ആവർത്തിച്ച് ആവർത്തിച്ച് നമ്മളിവിടെ പ്രഖ്യാപിച്ചുകൊണ്ടിരിക്കുന്നത്. ವೆಲ್ಫೇರ್ ಪಾರ್ಟಿ ಜಿಲ್ಲಾ ಪ್ರೆಸಿಡೆಂಟ್ ಮೊಹಮ್ಮದ್ ವಡಕೇಕರ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಕಾರ್ಯದರ್ಶಿ ಜಿಬೀನಾ ಇರ್ಷಾದ್ ಮುಖ್ಯ ಭಾಷಣ ಮಾಡಿದರು. ಎಫ್ಐಟಿಯು ಜಿಲ್ಲಾ ಪ್ರೆಸಿಡೆಂಟ್ ಹಮೀದ್ ಕಕ್ಕಡಂ, ವುಮೆನ್ ಜಸ್ಟಿಸ್ ಮೂಮೆಂಟ್ ಜಿಲ್ಲಾ ಪ್ರೆಸಿಡೆಂಟ್ ಸಫಿಯಾ ಸಮೀರ್, ಫೆಟರ್ನಿಟಿ ಮೂಮೆಂಟ್ ಜಿಲ್ಲಾ ಪ್ರೆಸಿಡೆಂಟ್ ಸಿರಾಜುದ್ದೀನ್ ಮುಜಾಹಿದ್, ಕೆ ರಾಮಕೃಷ್ಣನ್, ಶಾಂತಾ ಐಟಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಅಂಬುನ್ಯಿ ತರಕ್ಲಾಯಿ, ಅಬ್ದುಲ್ ಲತೀಫ್ ಕುಂಬಳ ಮೊದಲಾದವರು ಮಾತನಾಡಿದರು. ಅಬ್ದುಲ್ ಖಾದರ್ ಚಟ್ಟಂಜಾರ್, ಎಂಸಿ ಹನೀಫ್, ಟಿಕೆ ಅಶ್ರಫ್, ಎಜಿ ಜಮಾಲ್, ಸಿಎ ಯೂಸುಫ್, ಶಾಹಿರಾ ಲತೀಫ್, ಹನೀಸಾ ಲತೀಫ್ ಮೊದಲಾದವರು ಮಾರ್ಚ್ಗೆ ನೇತೃತ್ವವನ್ನು ನೀಡಿದರು.
ತಲಪಾಡಿ ಟೋಲ್ ಗೇಟ್ನಲ್ಲಿ ಸ್ಥಳೀಯರಿಗೆ ಟೋಲ್ ವಿನಾಯಿತಿಯನ್ನ ಮತ್ತೆ ರದ್ದುಪಡಿಸಿರುವ ಕ್ರಮವನ್ನ ಖಂಡಿಸಿ ತೀವ್ರ ಹೋರಾಟವನ್ನ ನಡೆಸಲು ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಮಸ್ಯೆಯನ್ನ ಶೀಘ್ರವೇ ಪರಿಹರಿಸದಿದ್ದಲ್ಲಿ ಫೆಬ್ರವರಿ 25ರಂದು ತಲಪಾಡಿ ಟೋಲ್ ಗೇಟ್ಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿದೆ. ತಲಪಾಡಿ ಟೋಲ್ ಗೇಟ್ನಲ್ಲಿ ಸ್ಥಳೀಯರಿಗೆ ಟೋಲ್ ವಿನಾಯಿತಿಯನ್ನು ಮತ್ತೆ ರದ್ದುಪಡಿಸಿರುವ ಕ್ರಮವನ್ನು ಖಂಡಿಸಿ ತೀವ್ರ ಹೋರಾಟ ನಡೆಸಲು ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಳೆದ ಕೆಲವು ದಿನಗಳಿಂದ ಟೋಲ್ ವಿನಾಯಿತಿಯನ್ನು ರದ್ದುಪಡಿಸಲಾಗಿದ್ದು ಹಾಗೂ ಖಾಸಗಿ ಬಸ್ಸುಗಳು ಪ್ರಯಾಣಿಕರನ್ನು ಟೋಲ್ ಬಳಿ ಇಳಿಸುತ್ತಿದ್ದು ಪ್ರಯಾಣಿಕರು ತೀವ್ರ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ನಡೆದ ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸದೇ ಇದ್ದಲ್ಲಿ ಫೆಬ್ರವರಿ 25ರಂದು ತಲಪಾಡಿ ಟೋಲ್ ಗೇಟ್ಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AK ಅಶ್ರಫ್, ಹರ್ಷದ್ ವರ್ಕಾಡಿ, ಮುಸ್ತಫಾ ಉದ್ಯಾವರ, ಮುಕ್ತಾರ್ ಎ, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಹರಿಶ್ಚಂದ್ರ ಮಂಜೇಶ್ವರ, ಮಣಿಕಂಠರಾಯ್, ಪದ್ಮನಾಭ ಕಡಪುರ, ಉಮರ್ ಬೋರ್ಕಳ ಸಹಿತ ಅನೇಕರು ಸಭೆಯಲ್ಲಿ ಭಾಗವಹಿಸಿದರು. ಕೇರಳ ರಾಜ್ಯ ಸರ್ವಿಸ್ ಫಂಕ್ಷನರ್ಸ್ ಯೂನಿಯನ್ನ ಜಿಲ್ಲಾ ಸಮ್ಮೇಳನ ಮಾರ್ಚ್ 28ರಂದು ನಡೆಯಲಿದೆ. ಇದರ ಭಾಗವಾಗಿ ಸಂಘಟಕ ಸಮಿತಿ ಸಭೆ ನಡೆಯಿತು. ಮಾರ್ಚ್ 28ರಂದು ತೇಜಸ್ ಆಡಿಟೋರಿಯಂನಲ್ಲಿ ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ನ ಜಿಲ್ಲಾ ಸಮ್ಮೇಳನ ನಡೆಯಲಿದೆ. ಇದರ ಮುನ್ನುಡಿಯಾಗಿ ನಡೆದ ಸಂಘಟಕ ಸಮಿತಿ ಸಭೆಯಲ್ಲಿ ಕೃಷ್ಣನ್ ಕೂಟಮತ್ ಮಾತನಾಡಿದರು. ಬಳಿಕ ನೂತನ ಪದಾಧಿಕಾರಿಗಳನ್ನು ಆರಿಸಲಾಯಿತು. ರಕ್ಷಾಧಿಕಾರಿಯಾಗಿ ವಿ ಕೃಷ್ಣನ್, ಚೇರ್ಮನ್ ಆಗಿ PK ಮಾಧವನ್ ನಾಯರ್, ಜನರಲ್ ಕನ್ವೀನರ್ ಆಗಿ ಪಿ ಕುಂಜಂಬು ನಾಯರ್, ಖಜಾಂಚಿಯಾಗಿ ಎ ನಾರಾಯಣ ಅವರನ್ನು ಆಯ್ಕೆ ಮಾಡಲಾಯಿತು. ಕರಂದಕಾಡು ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅನೇಕರು ಭಾಗವಹಿಸಿದರು. ಕರ್ನಾಟಕದ ಕೊಡಗು ಜಿಲ್ಲೆಯ ಎರ್ಮಾಡ್ ಮಕಾಂ ಉರೂಸ್ 28ರಿಂದ ಮಾರ್ಚ್ 6ರವರೆಗೆ ನಡೆಯಲಿದೆ. ಸೈದ್ ಮುನವರಲಿ ಶಿಹಾಬ್ ತಂಗಾಳ್ ಉದ್ಘಾಟಿಸುವರು. ಇದಕ್ಕಿರುವ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 28ന് ജുമുആ നിസ്കാര ശേഷം മഖാം സിയാറത്തും പതാക ഉയർത്തലും നടക്കും. തുടർന്ന് ഉറൂസ് ഉദ്ഘാടനവും സമൂഹ വിവാഹവും നടക്കും. സയ്യിദ് മുന്നവർ അലി ഷിഹാബ് തങ്ങൾ പാണക്കാട് ഉദ്ഘാടനം ചെയ്യും. സയ്യിദ് കോയമ്മത്തങ്ങൾ മാട്ടൂൽ സമൂഹ വിവാഹത്തിന് കാർമ്മികത്വം വഹിക്കുമെന്ന് സംഘാടകർ പറഞ്ഞു. മാർച്ച് 2ന് ഉച്ചയ്ക്ക് 12ന് നടക്കുന്ന സാംസ്കാരിക സമ്മേളനം സയ്യിദ് ഉൽ ഉലമ ജിഫ്രി മുത്തുക്കോയ തങ്ങൾ ഉദ്ഘാടനം ചെയ്യും. മൗലാന പേരോട് അബ്ദുൾ റഹ്മാൻ സഖാഫി മുഖ്യപ്രഭാഷണം നടത്തും. വൈകിട്ട് 4 മുതൽ 6 വരെ അന്നദാനം നടത്തും. 6ന് ജുമുആ നിസ്കാര ശേഷം സമാപന സമ്മേളനം ആരംഭിക്കും. സയ്യിദ് ജലാലുദ്ദീൻ അൽഹാദി തങ്ങൾ ഉദ്ഘാടനം ചെയ്യും. തുടർന്ന് ഇന്ത്യൻ ഗ്രാൻഡ് മുഫ്തി കാന്തപുരം AP അബൂബക്കർ മുസ്ലിയർ മുഖ്യപ്രഭാഷണം നടത്തും. എല്ലാ ദിവസവും രാത്രി 8ന് മതപ്രഭാഷണം ഉണ്ടായിരിക്കുമെന്നും സംഘാടകർ കൂട്ടിച്ചേർത്തു. ഫെബ്രുവരി 28 മുതൽ മാർച്ച് 6 വരെ അതിവിപുലമായ രീതിയിൽ നിരവധി മഹത്തുക്കളുടെ നേതൃത്വത്തിൽ ബഹുമാനപ്പെട്ട ഗ്രാൻഡ് മുഫ്തി സുൽത്താൻ ഉലമ കാന്തപുരം AP അബൂബക്കർ മുസ്ലിയാർ, സമസ്ത കേരള ജമിയത്തുൽ ഉലമ പ്രസിഡന്റ് സയ്യിദ് ജിഫ്രി മുത്തുക്കോയ തങ്ങൾ തുടങ്ങിയ മഹാന്മാരായ പണ്ഡിതന്മാരുടെയും നേതാക്കളുടെയും നേതൃത്വത്തിൽ അതിവിപുലമായ രീതിയിൽ നടത്താൻ തീരുമാനിച്ചിരിക്കുകയാണ്. അഷ്റഫ് ജൌഹരി, PA ഇബ്രാഹിം സാദി, MA ഹനീഫ് എന്നിവർ വാർത്താസമ്മേളനത്തിൽ പങ്കെടുത്തു. ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಗ್ಯಾಸ್ ಏಜೆನ್ಸಿ ನೌಕರರು ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ನಡೆಸಲಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಗೊಂಡಿತು. ಈ ಹಿನ್ನೆಲೆಯಲ್ಲಿ ಕಾಂಜಂಗಾಡ್ನಲ್ಲಿ ಐಕ್ಯ ಸಂಗಮ ನಡೆಯಿತು. ನೌಕರರ ಕನಿಷ್ಠ ವೇತನ 18,000 ರೂಪಾಯಿಗಳಾಗಿ ನಿಶ್ಚಯಿಸಬೇಕು. ಕ್ಷೇಮ ನಿಧಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಗೇಲ್ ಪೈಪ್ಲೈನ್ ಪದ್ಧತಿಯಿಂದಾಗಿ ಉಂಟಾಗುವ ಕಾರ್ಮಿಕರ ನಷ್ಟವನ್ನು ಬಗೆಹರಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಗ್ಯಾಸ್ ಏಜೆನ್ಸಿ ನೌಕರರು ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ.
ಸತ್ಯಾಗ್ರಹವನ್ನು ಬೆಂಬಲಿಸಿ ಜಿಲ್ಲಾ ಫ್ಯೂಯಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯುವಿನ ನೇತೃತ್ವದಲ್ಲಿ ಕಾನಂಗಾಡಿನಲ್ಲಿ ಐಕ್ಯತಾ ಸಂಗಮವನ್ನು ಆಯೋಜಿಸಲಾಯಿತು. ಸಿಐಟಿಯು ಜಿಲ್ಲಾ ಜನರಲ್ ಕಾರ್ಯದರ್ಶಿ ಟಿಕೆ ರಾಜನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಮೇಲೆ ಜೀವನಕಾರರುಡೆ ತೊಳಾಳಿಗರುಡೆ ಸೇವರೆ ನಿರಂತರವಾಯ ಶ್ರಮಮಾಣ್ ನಮ್ಮ ಸಂಘಟನೆ നടത്തിക്കൊണ്ടിരിക്കുന്നത്. ഒരു അവശ്യ സർവീസ് എന്ന നിലയിൽ ഈ മേഖലയിൽ കരുതലോടുകൂടിയ സംഘടനാ പ്രവർത്തനമാണ് നമ്മൾ സംഘടിപ്പിക്കുന്നത്. ഈ രംഗത്തൊരു പണിമുടക്ക് നടത്തി ജനങ്ങളെ ബുദ്ധിമുട്ടിക്കുക എന്നത് സി ഐ ടി ആഗ്രഹിക്കുന്ന നിലപാടല്ല. ജനാധിപത്യ റേഡിയോ ജനാധിപത്യ മര്യാദ അനുസരിച്ച് എല്ലാ ശ്രമങ്ങളും തൊഴിലാളികളെ തരത്തിൽ വർദ്ധിപ്പിക്കുന്നതിന് വേണ്ടി സ്ഥാപനം സമീപിക്കാതെ നടത്തിവരുന്ന സമീപനമാണ് സി ഐ ടി സംഘടന കൈക്കൊള്ളുന്നത്. അങ്ങനെയാണ് ഏറ്റവും കൂടുതൽ 2009 ഈ രംഗത്തെ തൊഴിലാളികൾക്ക് ഒരു മിനിമം വേതനം. ಜಿಲ್ಲಾ ಖಜಾಂಚಿ ಪಿ ಕೆ ಸುರೇಂದ್ರನ್ ಅಧ್ಯಕ್ಷತೆ ವಹಿಸಿದರು. ಬೋಸ್ ಮ್ಯಾಥ್ಯೂ, ಬಿ ಸುಮೇಶ್, ಜಾಯ್, ಎಲ್ ಸಿ, ಕೆ ಬಿಂದು ಉಪಸ್ಥಿತರಿದ್ದರು. ಪಾರಪ್ಪಳ್ಳಿ ಮಕಾಂ ಉರುಸುಗೆ ಚಾಲನೆ ದೊರಕಿತು. ಜಮಾಲಿತ್ ಕಮಿಟಿ ಅಧ್ಯಕ್ಷ ಪಿ ಎಲ್ ಅಬ್ದುಲ್ ಖಾದರ್ ಹಾಜಿ ಪತಾಕೆಯನ್ನ ಹಾರಿಸಿದ್ರು. ಉತ್ತರ ಮಲಬಾರಿನ ಪ್ರಮುಖ ಪ್ರವಾಸಿ ಧಾರ್ಮಿಕ ಕೇಂದ್ರವಾಗಿರುವ ಮಾರಂಪಳ್ಳಿಯಲ್ಲಿ ವರ್ಷಂ ಪ್ರತಿ ನಡೆಯುವ ಉರುಸ್ ನೇರ್ಚೆ ಹಾಗೂ ಮತ ಪ್ರಭಾಷಣೆ ಸಂಗಮಕ್ಕೆ ಚಾಲನೆ ದೊರಕಿದೆ. ಉಸ್ತಾದ್ ಡಿಎಂ ಮಮ್ಮಿ ಮೌಲವಿ ನೇತೃತ್ವದಲ್ಲಿ ಮಖಾಂ ಸಿಯಾರತ್ ನಡೆಯಿತು. ಬಳಿಕ ಜಮಾಅತ್ ಕಮಿಟಿ ಅಧ್ಯಕ್ಷ ಅಬ್ದುಲ್ ಖಾದರ್ ಹಾಜಿ ಧ್ವಜವನ್ನು ಹಾರಿಸಿದರು. ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿದರು. ಮುಂದಿನ ದಿನಗಳಲ್ಲಿ ಉರುಸ್ನ ಅಂಗವಾಗಿ ವಿವಿಧ ವಿಚಾರವಾಗಿ ಮತ ಪಂಡಿತರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ಅಬ್ದುಲ್ ಖಾದರ್ ಬಾಗವಿ ಮಜ್ಲಿಸ್ ನೂರ್ ಮತ್ತು ದಿಕ್ರಾ ನೂರ್ ಮಜ್ಲಿಸ್ಗೆ ನೇತೃತ್ವ ನೀಡಲಿದ್ದಾರೆ. 23 ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಲಿದ್ದಾರೆ. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕರಾದ ಎನ್ ಎ ನೆಲ್ಲಿಕುನ್ನು, ಎಂ ಸಿ ಕಮರುದ್ದೀನ್, ಎಂ ರಾಜಗೋಪಾಲನ್, ಫಾದರ್ ಮ್ಯಾಥ್ಯೂ ಒಳಯಪರಂಬಿಲ್, ಸ್ವಾಮಿ ಉಮಾನಂದಪುರಿ, ಡಿವೈಎಸ್ಪಿ ಪಿ ಕೆ ಸುಧಾಕರನ್ ಮತ್ತಿತರರು ಭಾಗವಹಿಸಲಿರುವರು. ಉದುಮ ಶಾಸಕ ಕೆ ಕುನ್ನಿರಾಮನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಂದು ರಾತ್ರಿ ನಡೆಯುವ ಸಮಾರೋಪವನ್ನು ಸಮಸ್ತ ಜಮಾಅತ್ ಅಧ್ಯಕ್ಷ ಮೆಟ್ರೋ ಮೊಹಮ್ಮದ್ ಹಾಜಿ ಉದ್ಘಾಟಿಸಲಿರುವರು. 24 ಮೌಲಿದ್ ಪಾರಾಯಣ ಹಾಗೂ ಸಾಮೂಹಿಕ ಪ್ರಾರ್ಥನೆ, ಕೊನೆಯಲ್ಲಿ ಅನ್ನದಾನ ನಡೆಯಲಿದೆ. ಸೈಯದ್ ಕೆ ಎಸ್ ಮುತ್ತುಕೋಯ ತಂಗಳ್ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ನೀಡಲಿದ್ದಾರೆ. ಆದ್ರಂ ಮಿಷನ್ನ ಆರೋಗ್ಯ ಜಾಗೃತ 2020 ಜಿಲ್ಲಾ ಮಟ್ಟದ ಉದ್ಘಾಟನೆಯು 22 ಕಾಂಜಂಗಾಡ್ನಲ್ಲಿ ನಡೆಯಲಿದೆ. ಇದಕ್ಕಿರುವ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹರಡುವ ರೋಗಗಳು, ಅದಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿದೆ ಈ ಕಾರ್ಯಕ್ರಮ. ಆರೋಗ್ಯ ಜಾಗೃತ 2020 ಜಿಲ್ಲಾ ಮಟ್ಟದ ಉದ್ಘಾಟನೆಯು 22 ಕಾಂಜಂಗಾಡ್ನಲ್ಲಿ ನಡೆಯಲಿದೆ. ಕಾಂಜಂಗಾಡ್ ವ್ಯಾಪಾರ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸುವರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಚಿತ್ ಬಾಬು, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಎಜಿಸಿ ಬಶೀರ್ ಮುಖ್ಯ ಅತಿಥಿಗಳಾಗಿರುವರು. ನಗರಸಭಾ ಚೇರ್ಮನ್ ವಿ ರಮೇಶನ್ ಅಧ್ಯಕ್ಷತೆ ವಹಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆರೋಗ್ಯ ಜಾಗೃತಿ ಬಂಧಪಟ್ಟು ನಮ್ಮ ಜಿಲ್ಲಾತಲ ಉದ್ಘಾಟನೆ ಈ 11 വ്യാപാര ഭവനിൽ വെച്ചിട്ട് ബഹുമാനപ്പെട്ട റവന്യൂ മിനിസ്റ്റർ ഉദ്ഘാടനം ചെയ്യാം. പി വി രമേശൻ നമ്മുടെ ബഹുമാനപ്പെട്ട മുനിസിപ്പൽ ചെയർമാൻ്റെ അധ്യക്ഷതയിൽ 11 22. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಮದಾಸ್, ಡಾಕ್ಟರ್ ಮನೋಜ್, ಡಾಕ್ಟರ್ ಮುರಳೀಧರ ನೆಲ್ಲೂರಾಯ, ಎಸ್ ಶಯನ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ಭಕ್ತಿ ಸಡಗರದ ಮಹಾಶಿವರಾತ್ರಿ ಆಚರಣೆ. ಕಾಸರಗೋಡಿನಲ್ಲಿ ವ್ರತ ಕೈಗೊಂಡು ಪೂಜೆಯಲ್ಲಿ ನಿರತರಾದ ಭಕ್ತರು. ಸತತ 2 ಬಾರಿ ಅಣ್ಣ ತಮ್ಮ ಜೋಡುಕರೆ ಕಂಬಳಕ್ಕೆ ಚಾಲನೆ. ಗಮನ ಸೆಳೆಯಿತು ಬೋಳಂಗಳಕ್ಕೆ ವೈಭವದ ಶೋಭಾಯಾತ್ರೆ. ಕಾಸರಗೋಡು ಲಯನ್ಸ್ ಕ್ಲಬ್ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ನಡೆಸಿತು ಪೊಲೀಸ್ ಉದ್ಯೋಗಸ್ಥರಿಗೆ ಕಿಡ್ನಿ ರೋಗ ತಪಾಸಣಾ ಶಿಬಿರ. ಮುತ್ತೂರ್ ಸ್ನೇಹಾಶ್ರಯ ಯೋಜನೆಯ ಭಾಗವಾಗಿ ನಡೆಯಿತು ಕ್ಯಾಂಪ್. ವೆಲ್ಫೇರ್ ಪಾರ್ಟಿ ಜಿಲ್ಲಾ ಕಮಿಟಿ ವತಿಯಿಂದ ನಡೆಯಿತು ಲಾಂಗ್ ಮಾರ್ಚ್ ಹಾಗೂ ಸಾರ್ವಜನಿಕ ಸಭೆ. ರಾಜ್ಯಾಧ್ಯಕ್ಷ ವಾಣಿಯಂಬಲಿರಿಂದ ಉದ್ಘಾಟನೆ.
ತಲಪಾಡಿ ಟೋಲ್ಗೇಟ್ನಲ್ಲಿ ಸ್ಥಳೀಯರಿಗೆ ಮತ್ತೆ ಸಮಸ್ಯೆ, ತೀವ್ರ ಪ್ರತಿಭಟನೆಗೆ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ. ಪರಿಹಾರ ಕಾಣದಿದ್ದಲ್ಲಿ ಟೋಲ್ಗೇಟ್ಗೆ ಮುತ್ತಿಗೆ ಹಾಕಲು ತೀರ್ಮಾನ. ಕೇರಳ ರಾಜ್ಯ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ ಜಿಲ್ಲಾ ಸಮ್ಮೇಳನ ಮಾರ್ಚ್ 28ರಂದು ಆಯೋಜನೆ. ಇದರ ಭಾಗವಾಗಿ ನಡೆಯಿತು ಸಂಘಟಕ ಸಮಿತಿ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.